ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸದ್ಯ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ವರ್ಲ್ಡ್ ಕಪ್ ಗಾಯದ ನೋವಿಗೆ ಮುಲಾಮು ಹಚ್ಚಿ ಮತ್ತೆ ಟಿವಿ ಮುಂದೆ ಕೂತಿದ್ದಾರೆ. ODIನಿಂದ T20ಗೆ ಮುಖ ಮಾಡಿದ್ದಾರೆ. ಅದರಲ್ಲೂ IPL ಮಿನಿ ಹರಾಜು ಬರ್ತಿರೋದ್ರಿಂದ ಚುಟುಕು ಕ್ರಿಕೆಟ್ನ ಜ್ವರ ಏರೋಕ್ಕೆ ಶುರುವಾಗಿದೆ. ಇದರ ನಡುವೆ ಹರಾಜಿಗಿಂತ ಮುಂಚೆ ನಡೆದ ಕೆಲ ಬೆಳವಣಿಗೆಗಳು ಸಿಕ್ಕಾಪಟ್ಟೆ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾರ್ದಿಕ್ ಪಾಂಡ್ಯರನ್ನ ಮೊದಲು ರಿಟೈನ್ ಮಾಡಿದ ಗುಜರಾತ್ ನಂತರ ಮುಂಬೈಗೆ ವ್ಯಾಪಾರ ಮಾಡಿತು, ಮಾರ್ಕೊಂಡ್ತು. ಮುಂಬೈನಿಂದ RCB ಕ್ಯಾಮರೂನ್ ಗ್ರೀನ್ ಅವರನ್ನ ಇರೋ ದುಡ್ಡೆಲ್ಲ ಸುರಿದು ಮಹಾರಾಜ ಬಾರಪ್ಪ ಅಂತ ತಗೊಳ್ತು. ಹಾಗಿದ್ರಲ್ಲಿ ರಿಟೆನ್ಷನ್ ಅಂದ್ರೆ ಏನು? ರಿಟೈನ್ ಆದ ಆಟಗಾರರಿಗೆ ಅದೇ ಸ್ಯಾಲ್ರಿಯನ್ನು ಕೊಡ್ತಾರೆ ಅಥವಾ ಹೈಕ್ ಮಾಡ್ತಾರ? ಪ್ಲೇಯರ್ ಜೊತೆಗೆ ಫ್ರಾಂಚೈಸಿಯ ಕಾಂಟ್ರಾಕ್ಟ್ ಹೇಗಿರುತ್ತೆ? ಇಂಜುರಿಯಿಂದ ಯಾರಾದರೂ ಮಧ್ಯದಲ್ಲಿ ಹೊರಟು ಹೋದರೆ ಅವರಿಗೆ ಪೂರ್ತಿ ಸ್ಯಾಲ್ರಿ ಸಿಗುತ್ತಾ? IPL ಪ್ಲೇಯರ್ಸ್ಗೆ ಸ್ಯಾಲ್ರಿ ಬಿಟ್ಟು ಮತ್ತೇನಾದರೂ ಹಣ ಬರುತ್ತಾ? IPL ಗೆದ್ದ ಹಣ ಇವ್ರಿಗೆ ಸಿಗುತ್ತಾ? ಹೀಗೆ IPL ಆಟಗಾರರ ಸ್ಯಾಲ್ರಿ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕೋಟಿಗಳ ಮಳೆ ಇಲ್ಲಿ ಹೇಗೆ ಹರಿಯುತ್ತೆ? ಕೊಹ್ಲಿ, ಧೋನಿ, ಪಾಂಡ್ಯರಂತ ಆಟಗಾರರು ಕೋಟಿಯ ಹೊಳೆಯಲ್ಲಿ ಹೇಗೆ ಮಿಂದೇಳ್ತಾರೆ ನೋಡ್ತಾ ಹೋಗೋಣ. ಸ್ನೇಹಿತರೆ, IPL ಅನ್ನೋದು ಎಷ್ಟರ ಮಟ್ಟಿಗೆ ಚೆಂಡು ದಾಂಡಿನ ಕ್ರಿಕೆಟ್ ಆಟವು ಅಷ್ಟೇ ಈಗ ಹಣದ ಆಟ ಕೂಡ ಹೌದು. 3 ತಿಂಗಳ ಕಾಲ ಜಗತ್ತಿನ ದೊಡ್ಡ ಜನಸಮುದಾಯವೊಂದು ತನ್ನ ಕಣ್ಣುಗಳನ್ನು ಇಲ್ಲಿ ನೆಟ್ಟು ನೋಡ್ತಾ ಇರುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ತಮ್ಮ ಉತ್ಪನ್ನಗಳ ಪ್ರಚಾರ ಮಾಡೋಕ್ಕೆ ತುದಿಗಾಲದಲ್ಲಿ ಓಡೋಡ್ ಬರ್ತಾರೆ. ಇದರಿಂದ ಸಹಜವಾಗಿ IPLನಲ್ಲಿ ದುಡ್ಡಿನ ಹೊಳೆ ಹರಿಯುತ್ತೆ. ಸದ್ಯ IPL 1.27 ಲಕ್ಷ ಕೋಟಿ ಮೌಲ್ಯದ ಬಿಸ್ನೆಸ್. ಇದಕ್ಕೆ ಹೋಲಿಸಿದ್ರೆ ಆಟಗಾರರಿಗೆ ಸಿಗೋದು ತುಂಬ ತುಂಬ ಕಮ್ಮಿ. ಹರಾಜಿನ ಮೊತ್ತವೇ ಪ್ಲೇಯರ್ಗೆ ಆಧಾರ. ಮುಖ್ಯವಾಗಿ IPL ಆಟಗಾರರಿಗೆ ಆದಾಯ ಅಂತ ಸಿಗೋದು ಹರಾಜಿನಲ್ಲಿ ಅವರು ಬಿಕರಿಯಾದ ಮೊತ್ತದಿಂದ. ಆಕ್ಷನ್ನಲ್ಲಿ IPL ಫ್ರಾಂಚೈಸಿಗಳು ಆಟಗಾರರನ್ನ ಎಷ್ಟು ಅಮೌಂಟ್ಗೆ ಖರೀದಿ ಮಾಡಿರ್ತಾರೋ ಅದು ಅವರ ಸ್ಯಾಲ್ರಿ ಆಗುತ್ತೆ. ಭಾರತದ ಆಟಗಾರರ ಬೇಸ್ ಪ್ರೈಸ್ 20 ಲಕ್ಷ ಇದ್ರೆ ಫಾರಿನ್ ಪ್ಲೇಯರ್ಸ್ಗೆ 50 ಲಕ್ಷ ಇದೆ. ಬಿಡ್ಡಿಂಗ್ನಲ್ಲಿ ಇದು 10-15 ಕೋಟಿವರೆಗೂ ಹೋಗ್ಬೋದು. ಇನ್ನು ಭಾರತೀಯ ಆಟಗಾರರಿಗೆ ಬರೋ ದುಡ್ಡು ಸಂಪೂರ್ಣವಾಗಿ ಅವ್ರಿಗೇನೆ ಹೋಗುತ್ತೆ. ಆದರೆ ಫಾರಿನ್ ಪ್ಲೇಯರ್ಸ್ ವಿಚಾರದಲ್ಲಿ ಅವ್ರಿಗೂ ಫುಲ್ ಪೇಮೆಂಟ್ ಬರುತ್ತೆ. ಆದರೆ ಅದರ ಜೊತೆಗೆ ಅವರ ಸಂಭಾವನೆಯ 20% ಹಣವನ್ನು ಆ ಆಟಗಾರರ ಹೋಮ್ ಬೋರ್ಡ್ಗೆ ಕೊಡಬೇಕಾಗತ್ತೆ. ಅಂದರೆ ಉದಾಹರಣೆಗೀಗ ಮ್ಯಾಕ್ಸ್ವೆಲ್ಗೆ RCB 11 ಕೋಟಿ ರೂಪಾಯಿ ಪೇ ಮಾಡ್ತಾ ಇದೆ. ಹೀಗಾಗಿ ಅದರ 20% ಅಂದರೆ 2.2 ಕೋಟಿ ರೂಪಾಯಿ ಹಣವನ್ನು ಆಸ್ಟ್ರೇಲಿಯಾದ ಕ್ರಿಕೆಟ್ ಮಂಡಳಿಗೆ CA ಕೊಡಬೇಕು, ಕ್ರಿಕೆಟ್ ಆಸ್ಟ್ರೇಲಿಯಾ ಕೊಡಬೇಕು. ಈ ಹಣವನ್ನು BCCI ಹಾಗೂ ಫ್ರಾಂಚೈಸಿ ಇಬ್ಬರು ಸೇರಿ ಪೇ ಮಾಡ್ತಾರೆ. ಹೀಗಾಗಿಯೇ IPL ನಡೆಯುವಾಗ ಬೇರೆ ದೇಶಗಳು ಯಾವುದೇ ಟೂರ್ನಿ ಇಟ್ಕೊಂಡಿರೋದಿಲ್ಲ. ಯಾಕೆ ಕಳಿಸ್ಬಿಡ್ತಾರೆ ಬೇರೆ ಫಾರಿನ್ನವರು ನಮಗೆ ಅವ್ರ ಪ್ಲೇಯರ್ಸ್ನ ಕಳಿಸ್ಕೊಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ನಿಮಗೆ, ಇದೇ ಉತ್ತರ. ಒಂದು ಆಟಗಾರನ ಇಟ್ಕೊಳ್ಳೋದು ಕಷ್ಟ, ಫೋರ್ಸ್ ಮಾಡಿ ಅವ್ರಿಗೆ ಲಾಭ ಆಗ್ತಿರ್ಬೇಕಾದ್ರೆ ಬೋರ್ಡ್ಗೂ ಕೂಡ ದುಡ್ಡು ಬರುತ್ತಲ್ಲ. ಹಾಗಾಗಿ BCCI ಎಲ್ಲರ ನಾಲ್ಗೆ ಮತ್ತು ಮೂಗಿಗೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚಿದೆ, ಉಲ್ಟಾ ಮೂಗಿಗೆ ತುಪ್ಪ, ನಾಲ್ಗೆಗೆ ಉಪ್ಪಿನಕಾಯಿ ತಾಕ್ಸಿದೆ. ಸೊ ಎಲ್ರಿಗೂ ಅದರ ರುಚಿ ಹತ್ತಿದೆ. ಈ ರೀತಿ ಲಾಭದ ಜೊತೆಗೆ ಅಪಾಯ ಕೂಡ ಇದೆ. ಯಾಕಂದರೆ ತಮ್ಮ ಬೋರ್ಡ್ ಕೊಡೋದಕ್ಕಿಂತ ಹೆಚ್ಚಿನ ಹಣ IPL ಫ್ರಾಂಚೈಸಿಗಳೇ ಕೊಡೋದ್ರಿಂದ ಆಟಗಾರರು ಬೋರ್ಡ್ನ ಕಂಟ್ರೋಲ್ಗೆ ಇರೋದಿಲ್ಲ. IPL ಟೀಮ್ಗಳಿಗೆ ಹೆಚ್ಚಿನ ನಿಷ್ಠೆಯನ್ನು ತೋರಿಸ್ತಾರೆ. ವಿಂಡೀಸ್ ಆಟಗಾರರು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಸ್ಯಾಲ್ರಿ ಎಲ್ಲ ಸೀಸನ್ ಲೆಕ್ಕ. ಈ ಸ್ಯಾಲ್ರಿ ಒಂದು ಸೀಸನ್ಗಷ್ಟೇ, ಅಂದರೆ RCB ಮ್ಯಾಕ್ಸ್ವೆಲ್ರನ್ನು 11 ಕೋಟಿಗೆ ಖರೀದಿ ಮಾಡಿದೆ ಅಂದರೆ ಪ್ರತಿ ಸೀಸನ್ಗೂ 11 ಕೋಟಿ ಕೊಡ್ತಾ ಹೋಗಬೇಕು. ಆಟಗಾರರು ಹಾಗೂ IPL ಟೀಮ್ ನಡುವೆ ಈ ರೀತಿ 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಸೊ RCB ಮ್ಯಾಕ್ಸ್ವೆಲ್ಗೆ 3 ವರ್ಷದಲ್ಲಿ 33 ಕೋಟಿ ರೂಪಾಯಿ ಕೊಡಬೇಕು. ಇನ್ನು ಟೀಮ್ಗಳು ಖರೀದಿ ಮಾಡಿದ ಆಟಗಾರ ಪ್ಲೇಯಿಂಗ್ ಇಲೆವೆನಲ್ಲಿ ಆಡಲಿ ಆಡದೇ ಇರಲಿ ಈ ಕಾಂಟ್ರಾಕ್ಟ್ನಿಂದ ಹಣ ಬಂದೇ ಬರುತ್ತೆ. ಉದಾಹರಣೆಗೆ ಮುಂಬೈ ಇಂಡಿಯನ್ಸ್ ದಕ್ಷಿಣ ಆಫ್ರಿಕಾದ ಡೆವಾಲ್ಡ್ ಬ್ರೆವಿಸ್ರನ್ನ 3 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿತ್ತು. ಆದರೆ ಕಳೆದ IPLನಲ್ಲಿ 1 ಮ್ಯಾಚ್ಗೂ ಆಡಿಸ್ಲಿಲ್ಲ. ಆದರೂ ಮುಂಬೈ ಬ್ರೆವಿಸ್ರಿಗೆ 3 ಕೋಟಿ ಕೊಡಲೇಬೇಕು. ಅಂದಹಾಗೆ ಈ ಸ್ಯಾಲ್ರಿ ವಿಚಾರವಾಗಿ ಆಟಗಾರರು ಮತ್ತು ಫ್ರಾಂಚೈಸಿಗಳ ನಡುವೆ BCCI ಸಮ್ಮುಖವಾಗಿ ತ್ರಿಪಕ್ಷೀಯ ಒಪ್ಪಂದ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದರೆ ಒಂದು ವೇಳೆ ಏನಾದರೂ ಫ್ರಾಂಚೈಸಿ ಯಾರಿಗಾದರೂ ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ಆ ಹಣವನ್ನು BCCI ಆದರೂ ಕೂಡ ಪೇ ಮಾಡಬೇಕಾಗತ್ತೆ. ನಂತರ ತಾನು IPL ತಂಡಗಳಿಗೆ ಕೊಡಬೇಕಾದ
ಬೇಕಾದ ಹಣದಿಂದ ಬಿಸಿಸಿ ಅದನ್ನ ಕಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಆಟಗಾರರಿಗೆ ದುಡ್ಡು ಮಿಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಂದಾಗೆ ಈ ಐ ಪಿ ಎಲ್ ಗೆ ಬಿಸಿಸಿಐನ ಈ ಪ್ರಾಡಕ್ಟ್ ಗೆ ದುಡ್ಡು ಹೇಗೆ ಬರುತ್ತೆ, ಅದರಲ್ಲಿ ಬಿಸಿಸಿಐ ಫ್ರಾಂಚೈಸಿಗಳಿಗೆ ಎಷ್ಟು ಕೊಡುತ್ತೆ, ಐ ಪಿ ಎಲ್ ರೆವಿನ್ಯೂ ಮಾಡೆಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವರದಿಯನ್ನು ಮಾಡಿದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಕಾಸಿಗೆ ತಕ್ಕಷ್ಟು ಕಜ್ಜಾಯ, ಮ್ಯಾಚ್ ಗೆ ತಕ್ಕಷ್ಟು ಸಂಭಾವನೆ, ಇನ್ನು ಯಾವುದೇ ಆಟಗಾರ ಫುಲ್ ಸೀಸನ್ ಆಡೋಕೆ ಲಭ್ಯ ಇದ್ರೆ ಮಾತ್ರ ಫ್ರಾಂಚೈಸಿ ಪೂರ್ತಿ ಹಣವನ್ನ ಕೊಡಬೇಕು. ಒಂದು ವೇಳೆ ಐ ಪಿ ಎಲ್ ಸೀಸನ್ ಶುರುವಾಗೋಕೆ ಮುಂಚೆನೆ ಇಂಜುರಿ ಆಗಿ ಆಡೋಕ್ಕಾಗಲ್ಲ ಅಂದ್ರೆ ಆಗ ಆ ತಂಡ ಆ ಆಟಗಾರನಿಗೆ ಸಂಭಾವನೆ ಕೊಡಬೇಕಾಗಿಲ್ಲ. ಭಾರತದ ಆಟಗಾರರ ವಿಚಾರದಲ್ಲಿ ಈ ಹಣವನ್ನ ಬಿಸಿಸಿಐನೇ ಆಟಗಾರರಿಗೆ ಕೊಡುತ್ತೆ. ಆದರೆ ಫಾರಿನ್ ಪ್ಲೇಯರ್ಸ್ ಆದರೆ ಮುಂಚೆನೆ ಆಡಲ್ಲ ಅಂತ ಹಿಂದೆ ಸರಿದ್ರೆ ಯಾವುದೇ ಹಣ ಕೊಡೋಕೆ ಬರೋದಿಲ್ಲ. ಆದರೆ ಒಂದು ವೇಳೆ ಫುಲ್ ಸೀಸನ್ ಆಡಲ್ಲ, ಒಂದಿಷ್ಟು ಮ್ಯಾಚ್ ಅಷ್ಟೇ ಆಡ್ತೀನಿ ಅಂದರೆ ಪ್ರೋ ರ್ಯಾಟಾ ಬೇಸಿಸ್ನಲ್ಲಿ ಎಷ್ಟು ಮ್ಯಾಚ್ ಆಡ್ತಾರೋ ಅಷ್ಟಕ್ಕೆ ಮಾತ್ರ ಪೇ ಮಾಡ್ತಾರೆ. ಜೊತೆಗೆ ಪ್ರತಿ ಮ್ಯಾಚ್ಗೂ 10% ರಿಟೇನರ್ ಅಂತ ಎಕ್ಸ್ಟ್ರಾ ಕೊಡ್ತಾರೆ. ಇದು ಫಾರಿನ್ ಪ್ಲೇಯರ್ಸ್ ಹೆಚ್ಚೆಚ್ಚು ಆಡುವಂತೆ ಪ್ರೋತ್ಸಾಹ ಕೊಡುತ್ತೆ. ಇದೆಲ್ಲ ಇಂಜುರಿ ಆಗಿರೋದು ಮುಂಚೆನೆ ಗೊತ್ತಿದ್ರೆ, ಇನ್ನು ಮ್ಯಾಚ್ ಆಡೋ ವೇಳೆ ಅಥವಾ ನೆಟ್ಸ್ನಲ್ಲಿ ಯಾರಾದರೂ ಗಾಯಗೊಂಡು ಪೂರ್ತಿ ಸೀಸನ್ ಆಡಲಿಲ್ಲ ಅಂದರೆ ಅವರ ಪೂರ್ತಿ ಸ್ಯಾಲ್ರಿಯನ್ನೇ ಕೊಡಬೇಕಾಗತ್ತೆ. ಜೊತೆಗೆ ಆತನ ಪೂರ್ತಿ ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು ಕೂಡ ಫ್ರಾಂಚೈಸಿನೇ ಭರಿಸಬೇಕಾಗತ್ತೆ. ಸೊ ಪ್ಲೇಯರ್ಸ್ಗೆ ಇದೆಲ್ಲ ಫೆಸಿಲಿಟಿ ಚೆನ್ನಾಗಿದೆ, ಮಕ್ಕಳ ಥರ ಸಾಕ್ತಾರೆ. ಇನ್ನು ಪ್ಲೇಯರ್ ಒಬ್ಬ ಕಾಂಟ್ರಾಕ್ಟ್ ಅವಧಿ ಮುಗಿಯೋಕ್ಕೂ ಮೊದಲೇ ಬೇಕಾದರೆ ಟೀಮನ್ನು ತನ್ನನ್ನು ರಿಲೀಸ್ ಮಾಡಿ ಅಂತ ಕೇಳ್ಕೋಬೋದು. ಅಂದರೆ ಉದಾಹರಣೆಗೆ ಆಸೀಸ್ ಪ್ಲೇಯರ್ ಒಬ್ಬ, ನಾನು ಒಂದು ತಿಂಗಳಷ್ಟೇ ಅವೈಲೇಬಲ್ ಇರ್ತೀನಿ, ಆಮೇಲೆ ನಮ್ಮ ನ್ಯಾಷನಲ್ ಟೀಮ್ಗೆ ರಿಪೋರ್ಟ್ ಮಾಡ್ಕೋಬೇಕು ಅಂದರೆ ಆಗ ಆತ ಎಷ್ಟು ಮ್ಯಾಚ್ ಆಡ್ತಾನೋ ಅದಕ್ಕಷ್ಟೇ ಪೇ ಮಾಡಲಾಗತ್ತೆ. ಆದರೆ ಫ್ರಾಂಚೈಸಿನೇ ಕಾಂಟ್ರಾಕ್ಟ್ ಅವಧಿ ಮುಗಿಯೋ ಮೊದಲೇ ತಾವಾಗಿನೇ ಆಟಗಾರನನ್ನು ಬಿಡ್ತೀನಿ ಅಂದರೆ ಪೂರ್ತಿ ಕಾಂಟ್ರಾಕ್ಟ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಇನ್ನು ಕಾಂಟ್ರಾಕ್ಟ್ ಮುಗಿದ ಮೇಲೆ ರಿಟೈನ್ ಮಾಡಬೇಕು ಅಥವಾ ಕಾಂಟ್ರಾಕ್ಟನ್ನು ಮುಂದುವರಿಸಬೇಕು ಅಂದಾಗ ಫ್ರಾಂಚೈಸಿಗಳು ಅದೇ ಹಿಂದಿನ ಮೊತ್ತದಲ್ಲಿ ಕಂಟಿನ್ಯೂ ಮಾಡಬಹುದು ಅಥವಾ ಹೈಕ್ ಕೂಡ ಕೊಡಬಹುದು. ಆದರೆ ಈ ಕಾಂಟ್ರಾಕ್ಟ್ ಮುಂದುವರಿಸೋದು ಮ್ಯೂಚುವಲ್ ಆಗಿರೋದ್ರಿಂದ ಅಲ್ಲಿ ಸಹಜವಾಗಿ ಆಟಗಾರರು ಹೈಕ್ ಕೇಳ್ತಾರೆ. ಒಟ್ಟಿಗೆ ಫುಲ್ ಸ್ಯಾಲ್ರಿ ಕೊಡಲ್ಲ. ಇನ್ನು ಎಲ್ಲ ತಂಡಗಳು ಆಟಗಾರರಿಗೆ ಒಂದೇ ಕಂತಲ್ಲಿ ಸ್ಯಾಲ್ರಿ ಕೊಡಲ್ಲ. ಇದು ಆ ಫ್ರಾಂಚೈಸಿಯ ಆರ್ಥಿಕ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಕುಳಗಳಿರೋ ಫ್ರಾಂಚೈಸಿಗಳು ಮಾತ್ರ ಮೊದಲ ಟೀಮ್ ಕ್ಯಾಂಪ್ನಲ್ಲೇ ಆಟಗಾರರಿಗೆ ಚೆಕ್ ಕೈ ಕೊಟ್ಬಿಡ್ತವೆ. ಆದರೆ ಕೆಲ ಟೀಮ್ಗಳು ಟೂರ್ನಮೆಂಟ್ಗಿಂತ ಮುಂಚೆ 50% ಪೇ ಮಾಡಿ ಟೂರ್ನಮೆಂಟ್ ನಡುವೆ ಇನ್ನರ್ಧ ಪೇ ಮಾಡ್ತಾರೆ. ಆದರೆ ಇನ್ನೂ ಕೆಲ ಬಡ ಫ್ರಾಂಚೈಸಿಗಳು ಮಾತ್ರ 15%, 65% ಹಾಗೂ 20% ಫಾರ್ಮುಲಾವನ್ನು ಫಾಲೋ ಮಾಡ್ತಾರೆ. ಅಂದರೆ ಐ ಪಿ ಎಲ್ ಶುರುವಾಗೋಕ್ಕೂ ಒಂದು ವಾರ ಮುಂಚೆ 15% ಸ್ಯಾಲ್ರಿ ಪೇ ಮಾಡ್ತಾರೆ, ಇನ್ನು ಟೂರ್ನಮೆಂಟ್ ನಡೆಯುವಾಗ 65% ಸ್ಯಾಲ್ರಿ ಪೇ ಮಾಡ್ತಾರೆ, ಇನ್ನುಳಿದ 20% ಹಣವನ್ನು ಐ ಪಿ ಎಲ್ ಮುಗಿದ ಮೇಲೆ ಪೇ ಮಾಡ್ತಾರೆ. ಐ ಪಿ ಎಲ್ ಫ್ರಾಂಚೈಸಿಗಳಲ್ಲೂ ಬಡವರು ಇರ್ತಾರಾ ಸ್ವಾಮಿ ಅಂತ ಪ್ರಶ್ನೆ ಕೇಳ್ಬೋದು. ಉಳಿದವರು ಕಂಪೇರ್ ಮಾಡಿದ್ರೆ ಕಮ್ಮಿ ದುಡ್ಡಿರೋರು ಅಂತ ನಿಮಗೆ ಆ ಅರ್ಥದಲ್ಲಿ ಹೇಳಿದ್ದು. ಇನ್ನು 2008 ಐ ಪಿ ಎಲ್ ಶುರುವಾದಾಗ ಬಿಡ್ ಅಮೌಂಟ್ ಮತ್ತು ಸ್ಯಾಲ್ರಿಗಳು ಅಮೆರಿಕನ್ ಡಾಲರ್ನಲ್ಲಿದ್ವು. ಆಗ $1 ₹40 ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಮಾಡಲಾಗಿತ್ತು. ಆದರೆ 2012 ಈ ಎಕ್ಸ್ಚೇಂಜ್ ರೇಟ್ ಸಹವಾಸನೇ ಬೇಡ ಅಂತ ಇಂಡಿಯನ್ ರುಪೀಸಲ್ಲೇ ಸಂಭಾವನೆ ಕೊಡ್ತಾ ಇದ್ದಾರೆ. ಏನು ಈ ಸಂಭಾವನೆ ಜೊತೆಗೆ ಆಟಗಾರರಿಗೆ ಸೈನಿಂಗ್ ಫೀಸ್, ಪ್ಲೇಯರ್ ಆಫ್ ದಿ ಮ್ಯಾಚ್ ಅದು ಇದು ಅಂತ, ಪ್ರೈಸ್ ಮನಿ, ಎಂಡೋರ್ಸ್ಮೆಂಟ್ ಅಂದರೆ ಜಾಹೀರಾತು ಹಣ, ಹೀಗೆ ಹಲವಾರು ರೀತಿಯಲ್ಲಿ ಹೆಚ್ಚಿನ ಆದಾಯ ಬರುತ್ತೆ. ಜೊತೆಗೆ ಐ ಪಿ ಎಲ್ ವಿನ್ ಆದ ಟೀಮ್ಗೆ ₹20 crore, ರನ್ನರ್ ಅಪ್ ತಂಡಕ್ಕೆ $13 crore, ಥರ್ಡ್ ಪ್ಲೇಸ್ಗೆ $7 crore, ಫೋರ್ತ್ ಪ್ಲೇಸ್ಗೆ $6.5 crore. ಇದರಲ್ಲಿ 50% ಟೀಮ್ ಓನರ್ ಇಟ್ಕೊಂಡ್ರೆ ಇನ್ನು 50% ಆಟಗಾರರಿಗೆ ಹಂಚಿಕೆ ಆಗುತ್ತೆ. ಕೊನೆಗೆ ಇದೆಲ್ಲ ಸೇರಿ ಟ್ಯಾಕ್ಸ್ ಕಟ್ ಆಗುತ್ತೆ. ಭಾರತದ ಆಟಗಾರರಿಗೆ 10% TDS ಕಟ್ ಆದರೆ ಫಾರಿನ್ ಪ್ಲೇಯರ್ಸ್ಗೆ 20% TDS ಕಟ್ ಆಗುತ್ತೆ. ಅಂದರೆ ಇದು ಫೈನಲ್ ಟ್ಯಾಕ್ಸ್ ಅಲ್ಲ, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಅದಾದಮೇಲೆ ಅವರವರ ಸ್ಲ್ಯಾಬ್ ಎಷ್ಟೆಷ್ಟು ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್, ಅದ್ರ ಮೇಲೆ ಅವ್ರು ಪೇ ಮಾಡ್ಕೊಳ್ತಾರೆ. ಮತ್ತೇನಕ್ಕೆ ಫಸ್ಟಿಗೆ ಕಟ್ ಮಾಡ್ಕೊಳ್ತಾರೆ TDS ಅಂದರೆ, ಆಮೇಲೆ ಸಿಗ್ತಾರೋ ಇಲ್ವೋ ತಪ್ಸ್ಕೊಂಡ್ಬಿಟ್ರೆ ಅಂಥೇಳಿ ಒಂದು ಮಿನಿಮಮ್ ಅಮೌಂಟನ್ನು 10% ಅಂತ ಇಟ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಪ್ರೊಫೆಷನಲ್ಸ್ಗೆ, ಅದನ್ನು 10% ಕಟ್ ಮಾಡಿಕೊಂಡೇ ಕೊಡ್ತಾರೆ. ಅದಾದಮೇಲೆ ಫೈನಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ನಲ್ಲಿ ಆಲ್ರೆಡಿ ಇಷ್ಟು ತಗೊಂಡಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಎಕ್ಸ್ಟ್ರಾ ತೊಗೊಂಡಿದ್ರೆ ರೀಫಂಡು ಅಥವಾ ಕಮ್ಮಿ ತೊಗೊಂಡಿದ್ರೆ ಇನ್ನು ಬಾಕಿ ಇರೋದನ್ನು ಕಟ್ಟೋದು, ಈ ರೀತಿಯೆಲ್ಲ ಆಮೇಲೆ ನಡೆಯುತ್ತೆ. ಏನು ವಿರಾಟ್ ಕೊಹ್ಲಿ ಇದುವರೆಗೂ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ. ಇನ್ಫ್ಯಾಕ್ಟ್ 16 ಸೀಸನ್ನಲ್ಲಿ ನಿರಂತರವಾಗಿ ಒಂದೇ ತಂಡದ ಪರವಾಗಿ ಆಡಿರೋ ಏಕೈಕ ಆಟಗಾರ. 2008 RCB ಬೇಸ್ ಪ್ರೈಸ್ $12 lakh ತಗೊಂಡಿತ್ತು. ಹಾಗಂತ ವಿರಾಟ್ ಕೊಹ್ಲಿ ಆರಂಭದಿಂದಲೂ ಕೋಟಿ ಶೂರ ಆಗಿರಲಿಲ್ಲ. ವಿರಾಟ್ ಕೊಹ್ಲಿ ಕೂಡ ಹಂಬಲ್ಲಾಗೆ ಶುರು ಮಾಡಿದ್ದು, ನಿಧಾನಕ್ಕೆ ಹಂತ ಹಂತವಾಗಿ ಏರಿ ಮೇಲೆ ಹೋಗಿದ್ದು. ಸಡನ್ನಾಗಿ ನಾನೇನೋ ಆಗಿಬಿಡಬೇಕು ಅಂತ ಯಾರೂ ಕೂಡ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ವಿರಾಟ್ ಕೊಹ್ಲಿ ಲೈಫನ್ನೇ ತಗೊಳ್ಳಿ. 2008 ಈಗ 15 crore, 17 crore, 106 crore, 1000 crore ಲೆಕ್ಕದಲ್ಲಿ ಅವ್ರ ಬಗ್ಗೆ ಮಾತಾಡಲಾಗುತ್ತಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ. 2008 ಎಷ್ಟಕ್ಕೊತ್ತ RCB ತಗೊಂಡಿದ್ದು ಬೇಸ್ ಪ್ರೈಸ್ಗೆ 12 lakh. ನಂತರ ಇದು 2011 8.28 crore ಆಯಿತು. 2014 12.5 crore ಆಯಿತು.
2017ಕ್ಕೆ 17 ಕೋಟಿ ಆಗಿದೆ. ಸದ್ಯಕ್ಕೆ ಅಷ್ಟಕ್ಕಿದೆ. ಟೋಟಲ್ ಆಗಿ ವಿರಾಟ್ 16 ವರ್ಷದಲ್ಲಿ ಆರ್ ಸಿ ಬಿಯಿಂದ ಸಂಭಾವನೆಯಾಗಿ ಟೋಟಲ್ 177.2 ಕೋಟಿ ರೂಪಾಯಿ ಪಡೆದಿದ್ದಾರೆ. ಹಂತ ಹಂತವಾಗಿ ತಮ್ಮ ಸಾಧನೆ ಸಾಮರ್ಥ್ಯದ ಮೂಲಕ ಪ್ರೂವ್ ಮಾಡಿ ಅಚೀವ್ ಮಾಡ್ತಾ ಬಂದರು. ಚೆನ್ನೈನ ಎಮ್ ಎಸ್ ಧೋನಿ ಅವ್ರ ಹಿಂದೆನೇ ಇದ್ದಾರೆ. ಮಾಹಿ ಐ ಪಿ ಎಲ್ನಿಂದ 176 ಕೋಟಿ ರೂಪಾಯಿ ಪಡೆದಿದ್ದಾರೆ. ಜಸ್ಟ್ ಸ್ವಲ್ಪ ವಿರಾಟ್ ಕೊಹ್ಲಿಗಿಂತ ಹಿಂದೆ ಇದ್ದಾರೆ ಅಷ್ಟೇ. ಹಾಗೆ ನೋಡಿದ್ರೆ ಇಷ್ಟು ವರ್ಷಗಳ ಕಾಲ ಈ ಲಿಸ್ಟ್ನಲ್ಲಿ ಧೋನಿನೇ ಟಾಪ್ನಲ್ಲಿದ್ದರು. ಆದರೆ ಕಳೆದ 3 ಸೀಸನ್ನಿಂದ ಅವರು ತಮ್ಮ ಸಂಭಾವನೆಯನ್ನು ತಾವೇ ಕಮ್ಮಿ ಮಾಡಿಕೊಂಡಿದ್ದಾರೆ. 15-12 ಕೋಟಿಗೆ ತಾವೇ ಇಳಿಸ್ಕೊಂಡು ಜಡೇಜಾಗಿ ಮಾಡಿಕೊಡಿ ಅಂತೆಲ್ಲ ಅವ್ರು ಹೇಳಿದ್ರು ಅಂಥೇಳಿ ವರದಿಗಳೆಲ್ಲ ಬಂತು ಆಗ. ಹೀಗಾಗಿ ವಿರಾಟ್ ಧೋನಿನ ಸೈಡ್ ಹಾಕಿದ್ರು ಆ ಟೈಮ್ನಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಐ ಪಿ ಎಲ್ ಸ್ಯಾಲ್ರಿ ರಹಸ್ಯವನ್ನು, ದುಡ್ಡಿನ ಲೋಕವನ್ನು ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.